2005 ಆದಮೇಲೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ವೆನಿಲಾ ಮತ್ತೆ ಒಳ್ಳೆ ಬೆಳೆ ಇಂಟರ್ಕ್ರಾಪ್ ಆಗಿ ನಮಗೆ ಅಡಿಕೆ ತೋಟದಲ್ಲಿ ಮತ್ತೆ ಬರ್ತಾ ಇದೆ. ನಾವು ಈ ಸ್ವಲ್ಪ ಗಿಡಗಳು ಹಾಕೊಂಡು ಒಳ್ಳೆ ಫೀಡ್ಬ್ಯಾಕ್ ತಕ್ಕೊಂಡು ನಮ್ಮ ಹಿಡಿತ ಸಾಧಿಸ್ಬಿಟ್ಟು ಎಕ್ಸ್ಟೆಂಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ವೆನಿಲಾ ಒಂದು ಲಾಭದಾಯಕ ಬೆಳೆ. ಇವರ ಹೆಸರು ನಾಗರಸರ್ ಅವರು, ಶಿವಮೊಗ್ಗದವರು. ಇವರು ವೆನಿಲಾವನ್ನು ಅಂತರ ಬೆಳೆಯಾಗಿ ಅಡಿಕೆಯಲ್ಲಿ ಬೆಳೀತಾ ಇದ್ದಾರೆ. ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ. ಸಾವಯವ ಕೃಷಿಯಲ್ಲಿ ವೆನಿಲಾವನ್ನು ಬೆಳೀತಾ ಇದ್ದಾರೆ. ಜೊತೆಗೆ ರೋಗದ ನಿರ್ವಹಣೆ ಕೂಡ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಇವರು ವೆನಿಲಾ ಬೆಳೆಯನ್ನು ಯಶಸ್ವಿಯಾಗಿ ಬೆಳೆದಿದ್ದಾರೆ. ಇವರಿಂದ ನಾವು ವೆನಿಲಾ ಬೆಳೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಅಡಿಕೆ ತೋಟದಲ್ಲಿ ಉಪ ಬೆಳೆಯಾಗಿ ನಾವು ಕೊಕ್ಕೋ, ಜಾಕಾಯಿ, ಕಾಫಿ, ಆಮೇಲೆ ಪೆಪ್ಪರು ಇವನ್ನೆಲ್ಲ ಬೆಳೀತಾ ಇದ್ವಿ. ಇದ್ರ ಜೊತೆಗೆ ಏನಪ್ಪ ಅಂತಂದರೆ, ನಾವು ಇವತ್ತು ಹಿಂದೆಲ್ಲ ನಾವು ವೆನಿಲಾ ಬೆಳೆದಿದ್ವಿ. 2005 ವೆನಿಲಾ ಬೆಳೆದಿದ್ವಿ. ನಾನಾ ಕಾರಣಗಳಿಂದ ರೋಗ ಬಂದುಬಿಟ್ಟು ವೆನಿಲಾ ನಾವು ಕ್ರಾಪ್ ಹೋಯಿತು. ಆ ಟೈಮಲ್ಲಿ ಸುಮಾರು ಜನ ಎಲ್ಲರಿಗೂ ಗೊತ್ತಿದ್ದಂಗೆ ಒಳ್ಳೆ ಆದಾಯನೂ ಗಳಿಸಿದ್ರು. ಸೊ ಇದಾದಮೇಲೆ 2005 ಆದಮೇಲೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ವೆನಿಲಾ ಮತ್ತೆ ಒಳ್ಳೆ ಬೆಳೆ ಇಂಟರ್ಕ್ರಾಪ್ ಆಗಿ ನಮಗೆ ಅಡಿಕೆ ತೋಟದಲ್ಲಿ ಮತ್ತೆ ಬರ್ತಾ ಇದೆ. ಸೊ ಇದರಲ್ಲಿ ಏನಪ್ಪ ಅಂತಂದರೆ, ನಾವು ಅಡಿಕೆ ತೋಟದಲ್ಲಿ ಈಗ ಇವತ್ತು ವೆನಿಲಾಗೆ ಏನಾಗಿದೆ ಅಂದರೆ, ಒಂದೇ ಇವತ್ತು ಗ್ರೀನ್ ಬೀನ್ಸ್ಗೆ 1,500 ರೂಪಾಯಿ ಆವರೇಜ್ ಆಗಿ ರೇಟ್ ಫ್ಲಕ್ಚುಯೇಟ್ ಆಗ್ತಾ ಇದೆ. ಸೊ ನಾವು ಇದರಲ್ಲಿ ನಾವೇನಂತಂದರೆ, ಒಂದು ಗಿಡಕ್ಕೆ ನಾವು ಆವರೇಜ್ ಆಗಿ 1 ಕೆಜಿ ಬೆಳಿತೀವಿ ಅಂದರೂ ಕೂಡ ನಮಗೆ 300-500 ರೂಪಾಯಿ ನಾವು ಖರ್ಚು ಮಾಡ್ತೀವಿ ಅಂದರೂ ಕೂಡ ನಮಗೆ ಒಂದು ಪ್ಲ್ಯಾಂಟ್ ಒಂದು ಸಸಿಗೆ 1,000 ರೂಪಾಯಿ ಉಳಿತದೆ. ಸೊ ನಾವು 1 ಎಕರೆ ಅಡಿಕೆ ಗಿಡ ಅಡಿಕೆ ತೋಟದಲ್ಲಿ 250-300 ಗಿಡ ನಾವು ಬಳ್ಳಿ ಹಾಕ್ಕೊಂಡ್ರು ಕೂಡ, ಎಲ್ಲ ಗಿಡಕ್ಕೆ ಹಾಕ್ದಂಗೆ ಒಂದು 250-300 ಬಳ್ಳಿ ಹಾಕ್ಕೊಂಡ್ರು ಕೂಡ ಒಂದು ತೋಟದಲ್ಲಿ ಆವರೇಜ್ ಆಗಿ ನಮಗೆ 2.5-3 ಲಕ್ಷ ರೂಪಾಯಿ ನಾವು ಗಳಿಸ್ಬೋದು. ಇದು ಯಾವುದೇ ಉಪ ಬೆಳೆಯಲ್ಲಿ ನಾವು ಗಳಿಸೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾವು ರೈತರೇನಪ್ಪ ಅಂತಂದರೆ, ನಾವು ಯಾವುದೇ ರೋಗ ಬರ್ದಂಗೆ ನಾವು ಒಳ್ಳೆ ಸಾವಯವ ಪದ್ಧತಿಯಲ್ಲಿ ನಿರ್ವಹಣೆ ಮಾಡಿ, ಯಾವುದು ಕೆಮಿಕಲ್ ಗೊಬ್ಬರ ಹಾಕ್ದೇ ಒಳ್ಳೆ ರೀತಿ ನಿರ್ವಹಣೆ ಮಾಡಿ, ನೀರನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ಕೊಂಡು ಜಾಸ್ತಿ ನೀರು ಕೊಡ್ದಂಗೆ, ಪ್ಲಸ್ ಸ್ವಲ್ಪ ಶೇಡು ಮೇಂಟೈನ್ ಮಾಡಿದ್ರೆ ನಾವು ಒಳ್ಳೆ ಉಪ ಬೆಳೆಯಾಗಿ ಮತ್ತೆ ನಮ್ಮ ತೋಟಗಳಲ್ಲಿ ವೆನಿಲಾ ಬೆಳೆಯೋದಕ್ಕೆ ನಮಗೆ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾವು ಒಳ್ಳೆ ಉಪ ಬೆಳೆಯಾಗಿ ವೆನಿಲಾನ ಮತ್ತೆ ನಾವು ಪ್ರಮೋಟ್ ಮಾಡ್ಬೋದು, ನಮ್ಮ ತೋಟಗಳಲ್ಲಿ ಬೆಳಕಬಹುದು ಮತ್ತು ಒಳ್ಳೆ ಆದಾಯ ಗಳಿಸ್ಬೋದು ನಮ್ಮ ರೈತರೆಲ್ಲರೂ. ಈಗ ಏನಾಗುತ್ತೆ ಅಂದರೆ, ವೆನಿಲಾ ನಮಗೆ ಇನ್ಕಮ್ ಬರುತ್ತೆ ಅಂತ ನಾವು ಸಿಕ್ಕಾಪಟ್ಟೆ ಒಂದೇ ಸರಿ ಜಾಸ್ತಿ ಪ್ಲಾಂಟಿಂಗ್ ಮಾಡಿ ಅದ್ರದ್ದು ಫೀಡ್ಬ್ಯಾಕ್ ಇಲ್ಲದೆ ನಾವು ಮಾಡಿ ಗಿಡ ಕಳ್ಕೊಳ್ಳೋದ್ರ ಬದಲು ನಾವು ಒಳ್ಳೆ ಸಾವಯವ ಪದ್ಧತಿನ ಅನುಸರಿಸ್ಕೊಂಡು ಫಸ್ಟು ಆ 1 ಎಕರೆನಲ್ಲಿ 50-100 ಪ್ಲ್ಯಾಂಟ್ ಹಾಕಿ ಅದರಲ್ಲಿ ನಾವು ಹಿಡಿತ ಸಾಧಿಸ್ಬಿಟ್ಟು ಆಮೇಲೆ ನಾವು ನಮ್ಮ ಎಕ್ಸ್ಟೆಂಡ್ ನಾವು ಎಷ್ಟು ಬೇಕೋ ಪ್ಲ್ಯಾಂಟ್ಸ್ನ ಕರೆಕ್ಟಾಗಿ ಅದ್ರ ಫೀಡ್ಬ್ಯಾಕ್ ತಗೊಂಡು ಒಳ್ಳೆ ನೀರಿನ ನಿರ್ವಹಣೆ, ಒಳ್ಳೆ ಗೊಬ್ಬರ ಕೊಟ್ಕೊಂಡು ಆದಷ್ಟು ಸಾವಯವ ಪದ್ಧತಿನ ಅನುಸರಿಸೋದು ಒಳ್ಳೆಯದು ಕೆಮಿಕಲ್ ಮ್ಯಾನ್ಯೂರ್ ಬೆಳೆದಂಗೆ. ಯಾಕಂದರೆ ಹಿಂದೆಲ್ಲ ನಾವು ಪಾಠ ಕಲ್ತಿದ್ದೀವಿ, ರೋಗ ಬಂದುಬಿಟ್ಟು ಗಿಡಗಳೆಲ್ಲ ಕಳ್ಕೊಂಡು ಆಗಿದೆ, ಇದನ್ನು ಮತ್ತೆ ಅದೇ ಪುನರಾವರ್ತನೆ ಆಗೋದು ಬೇಕಾಗಿಲ್ಲ. ಸೊ ಹಾಗಾಗಿ ಸಾವಯವ ಪದ್ಧತಿನಲ್ಲಿ ನಾವು ಗೊಬ್ಬರ, ಈಗ ನಿಮ್ ಕೇಕು, ಆಮೇಲೆ ಟ್ರೈಕೋಡರ್ಮ್ ಸಿಗುತ್ತೆ, ಒಳ್ಳೆ ಕೊಳತ ಗೊಬ್ಬರ ಅಥವಾ ಎರೆಹುಳ ಗೊಬ್ಬರ ಮಾಡ್ಕೊಂಡು, ಆಮೇಲೆ ಮೈಕ್ರೋ ಆರ್ಗನಿಸಮ್ಸ್ ಮಿಕ್ಸ್ ಆಗಿರೋ ಗೊಬ್ಬರಗಳು ಒಳ್ಳೆ ಒಳ್ಳೆ ಸಿಗ್ತಾ ಇದ್ದಾವೆ. ಅದನ್ನು ಪ್ರೂವನ್ ಗೊಬ್ಬರನ ಯಾವುದ್ಯಾವ್ದನ್ನು ಉಪಯೋಗಿಸೋದು ಬೇಡ, ಅದು ಮಾಡ್ಕೊಂಡು ಕ್ಲೀನಾಗಿ ತೋಟದಲ್ಲಿ ಅವೈಲಬಲ್ ಇರೋ ಗರಿಗಳನ್ನೆಲ್ಲ ಕ್ಲೀನಾಗಿ ಮಲ್ಚಿಂಗ್ ಮಾಡ್ಕೊಂಡು ಆದಷ್ಟು ರೂಟ್ಸ್ ನಮಗೆ ನೆಲಕ್ಕೆ ತಾಗ್ದಂಗೆ ಕ್ಲೀನಾಗಿ ಮಲ್ಚಿಂಗ್ ಮಾಡಿ ಎಲ್ಲ ಮಾಡಿದ್ರೆ ನಾವು ವೆನಿಲಾನ ಯಾವುದೇ ರೋಗ ಬರ್ದಂಗೆ ನಾವು ಮೇಂಟೈನ್ ಮಾಡೋಕ್ಕೆ ಸಾಧ್ಯತೆ ಇದೆ. ಸೊ ಅದನ್ನು ಹಂತವಾಗಿ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋಗಿ ನಾವು ಈ ಸ್ವಲ್ಪ ಗಿಡಗಳು ಹಾಕ್ಕೊಂಡು ಒಳ್ಳೆ ಫೀಡ್ಬ್ಯಾಕ್ ತಕ್ಕೊಂಡು ನಮ್ಮ ಹಿಡಿತ ಸಾಧಿಸ್ಬಿಟ್ಟು ಎಕ್ಸ್ಟೆಂಡ್ ಮಾಡ್ಕೊಳ್ಳೋದು ಒಳ್ಳೆಯದು. ನಮ್ಮಲ್ಲಿ ಈಗ 2.5 ವರ್ಷದ ಬಳ್ಳಿಗಳೆಲ್ಲ ಪಾಲಿನೇಷನ್ಗೆ ಬರ್ತಾ ಇದ್ದಾವೆ. ಸೊ ನಾನು ಈ ವರ್ಷ ನನ್ನಲ್ಲಿ ಫ್ಲವರಿಂಗ್ ಆಗಿರೋ ಇದನ್ನು ನೋಡಿಬಿಟ್ಟು ಆವರೇಜ್ ಈಲ್ಡು ನಮಗೆ 1-2 ಕೆಜಿಸ್ ಹೇಳ್ತಾರೆ. ಸೊ ನನ್ನ ಫ್ಲವರಿಂಗ್ ನೋಡಿಬಿಟ್ರೆ ಹೆಚ್ಚು ಕಮ್ಮಿ 2 ಕೆಜಿಸ್ ಬರುತ್ತೆ ಅಂತಾರೆ. ಎಲ್ಲವೂ ಆ ರೀತಿ ಬರಲಿಕ್ಕಿಲ್ಲ, ಪರವಾಗಿಲ್ಲ. ನನಗೆ 1 ಕೆಜಿ ಅಂತ ಬಂದರೂ ಕೂಡ ಇವತ್ತು ಮಾರ್ಕೆಟ್ ಏನಿದೆ ಹಸಿ ಗ್ರೀನ್ ಬೀನ್ಸ್ಗೆ 1.5 ಟು 1,000, ಲಾಸ್ಟ್ ಇಯರ್ 1,500-1,800 ಹೇಳಿದ್ರು. ಸೊ ನನಗೆ 1,500 ಸಿಕ್ಕರೂ ಕೂಡ 1 ಕೆಜಿ ಬಂದು ನನ್ನ ತೋಟದ ನನಗೆ ಪ್ಲಾಂಟಿಂಗಿಗೆ ಖರ್ಚು, ಪ್ಲಾಂಟಿಂಗ್ ಮೆಟೀರಿಯಲ್ ಖರ್ಚು ಫಸ್ಟ್ ಇಯರ್ ಕೊಟ್ಟಿದ್ದು, ಆಮೇಲೆ ನಾನು ಮೇಂಟೆನೆನ್ಸ್ ಖರ್ಚು ಎಲ್ಲ ಸೇರಿದ್ರೆ ಒಂದು 300-400 ರೂಪಾಯಿ ಬರ್ತದೆ. ಸೊ ನಾನು ರೌಂಡ್ ಅಬೌಟ್ 500 ಹೋದರೂ ಕೂಡ ನನಗೆ ಒಂದು ಪ್ಲ್ಯಾಂಟ್, ಒಂದು ಸಸಿ, ಒಂದು ಪ್ಲ್ಯಾಂಟಿಂದ ನನಗೆ 1,000 ರೂಪೀಸ್ ಉಳಿತದೆ. ಫಸ್ಟ್ ಇನಿಷಿಯಲ್ ಸ್ಟಾರ್ಟಿಂಗ್ನಲ್ಲಿ ಒಂದು 2 ಎಕರೆ ಪ್ಲಾಟ್ ಇದೆ, 2 ಎಕರೆ ಪ್ಲಾಟ್ನಲ್ಲಿ ಒಂದು 300-350 ಸಸಿ ಹಾಕಿದ್ದೀನಿ. ನಾನು ಟೋಟಲ್ 10 ಎಕರ್ಸ್ ಇದೆ, 10 ಎಕರ್ಸ್ನಲ್ಲಿ ಎಲ್ಲವನ್ನೂ ಹಾಕ್ಕೊಂಡ್ರೆ ನಾವು ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಉಪ ಬೆಳೆಯಾಗಿ ಬೆಳೆಯೋದ್ರಿಂದ ನಾವು ಎಷ್ಟು ಇದರೊಳಗೆ ನಾವು ಮ್ಯಾನೇಜ್ ಮಾಡ್ಬೋದೋ ಅಷ್ಟು ಪ್ಲ್ಯಾಂಟ್ಸ್ ಹಾಕ್ಕೊಂಡು ನಾವು ನೀರಿನ ವಾತಾವರಣ ಸ್ವಲ್ಪ ನೆರಳು ಶೇಡ್ಸ್ ಇದ್ದರೆ ಒಳ್ಳೆಯದು. ಯಾಕಂದರೆ ಈಗ ಸಮ್ಮರ್ನಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ತದೆ, ಆ ಟೈಮ್ನಲ್ಲಿ ನಾವು ಮೇಂಟೈನ್ ಮಾಡೋದಕ್ಕೋಸ್ಕರ ಸ್ವಲ್ಪ ನೆರಳು ಇರೋ ಕಡೆಗೆ ಮಾಡ್ಕೊಂಡು ಸ್ವಲ್ಪ ಬಾಳೆಗಿಳೆ ಇವೆಲ್ಲ ಮೇಂಟೈನ್ ಮಾಡಿದ್ರೆ ನಮಗೆ ಇಂಟರ್ಕ್ರಾಪ್ ಆಗಿ ಇದನ್ನು ಚೆನ್ನಾಗಿ ಬೆಳಿಬೋದು, ಒಳ್ಳೆ ಪ್ರಾಫಿಟಬಲ್ ಆಗ್ತದೆ. ಬಟ್ ನಾನೇನು ಮಾಡ್ತಾಯಿದ್ದೆ ಅಂದರೆ, ಇದರಲ್ಲಿ
ರೋಗ ಹಿಂದೆಲ್ಲ ನಾವೇನು ಮಾಡಿದ್ವಿ, ಹಿಂದೆ ಪ್ಲಾಂಟಿಂಗ್ ಮಾಡಿಬಿಟ್ಟು ಎಲ್ಲ ಬೆಳೆ ತಕ್ಕೊಂಡಿದ್ವಿ 2005 ಅವಾಗೇನಾಯಿತು, ಜಾಸ್ತಿ ನಾವು ಕೆಮಿಕಲ್ ಮೆನ್ಯೂರ್ ಉಪಯೋಗಿಸಿದ್ವು, ಏನು ಮಾಡಿದ್ವು, ಗಿಡಗಳೆಲ್ಲ ವೈರಲ್ ಬಂದುಬಿಟ್ಟು ಹೋಗ್ಬಿಟ್ಟು. ಬಟ್ ಈ ಸರಿ ಅದನ್ನು ಆ ಫೀಡ್ಬ್ಯಾಕ್ ಅಂದರೆ ಏನು ಮಾಡ್ತಾ ಇದ್ದೀವಿ, ನಾವು ಯಾವುದೇ ಕೆಮಿಕಲ್ ಗೊಬ್ಬರ ನಾನು ಉಪಯೋಗಿಸ್ತಿಲ್ಲ, ಎಲ್ಲ ಆರ್ಗ್ಯಾನಿಕ್ ಮೆಥಡ್ನಲ್ಲೇ ಹೋಗ್ತಾ ಇದ್ದೀನಿ. ನಾನು ಈಗಾಗಲೇ ಹೇಳ್ದಂಗೆ ನಾನು ಏನಿದ್ರೆ ರೆಗ್ಯುಲರ್ ಟ್ರೈಕೋಡಮ್ ಸೋಡಮಸ್ ಕೊಡ್ತಾ ಇದ್ದೀನಿ, ಆಮೇಲೆ ಅಕ್ಕ IHR ಇಂದ ಅಕ್ರೋ ಆರ್ಕೋ ಮೈಕ್ರೋಬಯಲ್ ಮಿಕ್ಸ್ಚರ್ ಅಂತೇಳಿ ಅದು ಮೈಕ್ರೋ ಆರ್ಗ್ರಾಮ್ಸ್ ಗೊಬ್ಬರ ರಿಲೀಸ್ ಮಾಡಿದ್ದಾರೆ. ಸೊ ಅದನ್ನು ನಾವು ನೀರಿಗೆ ಹಾಕಿ ಹಣ ಕೊಡ್ಬೋದು, ಡೈರೆಕ್ಟಾಗಿ ಗೊಬ್ಬರಕ್ಕೆ ಮಿಕ್ಸ್ ಮಾಡೋಣ ಕೊಡ್ಬೋದು. ಸೊ ಅದನ್ನು ಕೊಡ್ತಾ ಇದ್ದೀನಿ. ಆಮೇಲೆ ರೆಗ್ಯುಲರಾಗಿ ನಿಮ್ ಕೇಕ್ ಉಪಯೋಗಿಸ್ತೀನಿ. ಸೊ ಇದನ್ನೇ ಮಾಡಿ ಒಳ್ಳೆ ಕೊಳತ ಗೊಬ್ಬರನ ಉಪಯೋಗಿಸ್ಬೇಕು, ಹಸಿ ಗೊಬ್ಬರ ಉಪಯೋಗಿಸ್ಬಾರ್ದು. ನಾನೇನು ಮಾಡ್ತೀನಿ, ನನ್ನಲ್ಲಿ ತೊಟ್ಟಿ ಇರೋದ್ರಿಂದ ಸೊ ಅರ್ಥವರ್ಮ್ಸ್ ಬಿಟ್ಬಿಟ್ಟು ಎರೆಹುಳ ಗೊಬ್ಬರ ಮಾಡ್ಕೊಳ್ತಿರೋದ್ರಿಂದ ಅಂಥ ಕೊಳತ ಗೊಬ್ಬರನೇ ನಾನು ಇದ್ರ ಬುಡಕ್ಕೆ ಉಪಯೋಗಿಸ್ತೀನಿ. ಯಾವುದೇ ಹಸಿ ಗೊಬ್ಬರ ಉಪಯೋಗಿಸಿದ್ರೆ ನಮಗೆ ಡಿಸೀಸ್ ಬರೋ ಚಾನ್ಸಸ್ ಇರ್ತದೆ. ಸೊ ಆ ರೀತಿ ಯಾವುದನ್ನು ಮಾಡಿದೆ ನಾನು. ಸೊ ಈ ರೀತಿ ಕ್ವಾಲಿಟಿ ಆಫ್ ಇದನ್ನು ಮೆನ್ಯೂರಿಂಗ್ ಅಪ್ಲಿಕೇಶನ್ನು ಪ್ಲಸ್ ವಾಟ್ರಿಂಗು ಎಲ್ಲ ಮ್ಯಾನೇಜ್ ಮಾಡ್ತಾ ಇರೋದ್ರಿಂದ ನನಗೆ ಸದ್ಯಕ್ಕೆ ಯಾವುದು ರೋಗಗಳು ಕಾಣ್ತಾ ಇಲ್ಲ. ಸೊ ಈ ರೀತಿ ರೈತರು ಏನಪ್ಪ ಅಂದರೆ ಆರ್ಗಾನಿಕ್ ಇದ್ರ ಮೇಲೆ ಡಿಪೆಂಡ್ ಆಗಿ ಮಾಡ್ತಾ ಹೋದರೆ ಸೊ ಇದನ್ನು ಒಳ್ಳೆ ಉಪಬೆಳೆಯಾಗಿ ನಮ್ಮ ತೋಟಗಳಲ್ಲಿ ಬೆಳೀಬೋದು ಅಂತೇಳಿ. ಪ್ಲಸ್ ನನಗೀಗ ಮಾರ್ಕೆಟಿಂಗ್ ಏನಾಗಿದೆ, ನಮ್ಮಲ್ಲಿ ಇಂಡಿಯನ್ IBI-ನವರು ಡೈರೆಕ್ಟಾಗಿ ಮಾರ್ಕೆಟಿಂಗ್ ಮಾಡಿ ನಮಗೆ ವಾಪಸ್ ಪರ್ಚೇಸ್ ಮಾಡೋಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡು ಮಿನಿಮಮ್ ಬೇಸಿಕ್ ಪ್ರೈಸ್ 250-300 ಅಂತ ಹೇಳಿದ್ರು ಕೂಡ ಅವತ್ತಿನ ಮಾರ್ಕೆಟ್ ರೇಟ್ ನಮಗೆ ಕೊಡ್ತಾ ಇರೋದ್ರಿಂದ ನಮ್ಗೆ ಈ ಸರಿ ಮಾರ್ಕೆಟಿಂಗ್ದು ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಸೊ ನಾವು ತೋಟದಲ್ಲೇ ಕೂತ್ಕೊಂಡು ನಮಗೆ ಡೈರೆಕ್ಟಾಗಿ ಗ್ರೀನ್ ಬೀನ್ಸ್ನ ನಾವು ಕೊಟ್ಕೋಬೋದು. ಬೀನ್ಸ್ ಏನೇನು ಕ್ವಾಲಿಟಿ ಆಗುತ್ತಂದರೆ ಲೆಂತ್ ಮೇಲೆ ಅವ್ರು ಕ್ವಾಲಿಟಿ ಫಿಕ್ಸ್ ಮಾಡ್ತಾರೆ, ಎ ಗ್ರೇಡು, ಬಿ ಗ್ರೇಡು, ಸಿ ಗ್ರೇಡ್ ಅಂತೇಳಿ. ಮೋರ್ ದೆನ್ 6 inches ಇದ್ದರೆ ಎ ಗ್ರೇಡು, ಅದಕ್ಕಿಂತ ಕೆಳಗಡೆ ಇದ್ದರೆ ಬಿ ಗ್ರೇಡು, ಇನ್ನು ಭಾಳ ಸಣ್ಣ ಸೈಜ್ ಇದ್ದರೆ ಅವಾಗ ಸಿ ಗ್ರೇಡ್ ಅಂತೇಳಿ. ಎ ಗ್ರೇಡ್ಗೆ ಯಾವಾಗಲೂ ರೇಟ್ ಜಾಸ್ತಿ, ಫಸ್ಟ್ ಕ್ವಾಲಿಟಿ ಆಗುತ್ತೆ. ಆ ಕ್ವಾಲಿಟಿ ಬೀನ್ಸ್ ಮಾಡಬೇಕಂತಂದರೆ ನಾವು ನಂಬರ್ ಆಫ್ ಬಡ್ಸ್ ಏನಾಗುತ್ತೆ ಫ್ಲವರಿಂಗ್ ಮಾಡೋದನ್ನು ನಾವು ಒಂದು ಇದರೊಳಗೆ ರೌಂಡ್ ಅಬೌಟ್ ಜಾಸ್ತಿ ಇದ್ಬಿಟ್ರೆ ಕೂಡ ಒಂದು 8-10 ಫ್ಲವರ್ಸ್ನ ಪಾಲಿನೇಷನ್ ಮಾಡ್ಕೊಂಡ್ರೆ ನಾವು ಒಳ್ಳೆ ಲೆಂತ್ ಇರೋ ಅಂಥ ಇದನ್ನು ಬೀನ್ಸ್ನ ತಕ್ಕೋಬೋದು. ಸೊ ಒಂದು ಇದರೊಳಗಡೆ ಏನಾಗುತ್ತೆ, ಫಸ್ಟ್ ಇಯರ್ನಲ್ಲಿ ನಾವು ಅವರೇಜ್ 1 kg ಅಂತ ನಾವು ಅಂದ್ಕೊಂಡ್ರು ಕೂಡ ನಾವು ನೆಕ್ಸ್ಟ್ ನಮಗೇನಾಗುತ್ತೆ, ನಾವು ಪ್ಲಾಂಟಿಂಗ್ ಮೆಟೀರಿಯಲ್ ಬೆಳೀತಾ ಹೋದಾಗ ನಂಬರ್ ಆಫ್ ಬ್ರಾಂಚಸ್ ನಮಗೆ ಫ್ಲವರಿಂಗ್ ಮಾಡೋದಕ್ಕೆ ಜಾಸ್ತಿ ಸಿಗ್ತಾ ಹೋಗುತ್ತೆ. ಸೊ ಹಂಗಾಗಿ ಪ್ರತಿ ವರ್ಷದಲ್ಲಿ ನಮಗೆ 20-25% ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಜಾಸ್ತಿ ಈಲ್ಡ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು ನಾವು ಪ್ಲಾಂಟ್ಸ್ ಮೇಂಟೈನ್ ಮಾಡ್ದಂಗೆ. ಸೊ ಈ ರೀತಿ ಮಾಡ್ಬೋದು. ಸೊ ನಾವು ಹಸಿ ಬೀನ್ಸ್ನ ನಮಗೆ ಹೆಚ್ಚು ಕಮ್ಮಿ ಏನು ಹೇಳ್ತಾರೆ, ಗ್ರೀನ್ ಬೀನ್ಸ್ ಒಂದು 60 A-grade 60 ಬೀನ್ಸ್ ಕೊಟ್ಟರೆ ರಫ್ಲಿ 1 kg ಬರುತ್ತೆ ಅಂತಾರೆ. ಸೊ ಇದು ಹಸಿ ಗ್ರೀನ್ ಬೀನ್ಸ್. ಇದನ್ನು ನಾವೇ ಸ್ವಂತ ಪ್ರೊಸೆಸ್ ಮಾಡ್ತೀವಿ ಅಂದರೆ ಒನ್ 1/6 ಆಫ್ ಗ್ರೀನ್ ಬೀನ್ಸ್ 60 ಏನಿರ್ತದೆ 1500-1800 ಇದು ಬಂತಂದರೆ 1 kg ಬಂತಂದರೆ ನಮಗೆ 1/6, 1/5, 1/6 ನಮಗೆ ಡ್ರೈ ಬೀನ್ಸ್ ಬರುತ್ತೆ. ಬಟ್ ಡ್ರೈ ಬೀನ್ಸ್ ಪ್ರೊಸೆಸ್ ಮಾಡೋಷ್ಟು ನಮಗೆ ಪ್ರೊಸೆಸಿಂಗ್ ಇಸ್ ಇಲ್ಲ, ಆದರೂ ಲಾಂಗ್ ಪ್ರೊಸೆಸ್ ಅದು. ಅದನ್ನು ಮಾಡೋ ಅಂತ ನಾವು ಟೆಕ್ನಾಲಜಿ ಕಲಿತು ನಾವು ಮಾಡಬೇಕಾಗ್ತದೆ. ಹಿಂದೆಲ್ಲ ಮಾಡಿದ್ವಿ, ಈ ಪೇಷನ್ಸ್ ಈಗಲಿದ್ದರೆ ನಾವು ಇಂಟ್ರೆಸ್ಟ್ ಇರೋರು ಅದನ್ನು ಮಾಡ್ಕೊಂಡು ಡ್ರೈ ಬೀನ್ಸ್ ನಾವೇ ಡೈರೆಕ್ಟಾಗಿ ವ್ಯಾಪಾರ ಮಾಡ್ಕೊಳ್ಬೋದು. ಸೊ ಈ ಪ್ಲಾಂಟ್ ಏನಾಗ್ತದೆ, ನಾವು ಮೇಂಟೈನ್ ಮಾಡಿದ್ರ ಮೇಲೆ ಆಗ್ತದೆ. ನಾವು ಕ್ಲೀನಾಗಿ ಒಳ್ಳೆ ಆರ್ಗ್ಯಾನಿಕ್ ಇದರಲ್ಲಿ ಮಾಡಿಬಿಟ್ಟು ಯಾವುದೇ ಡಿಸೀಸಸ್ ಬರ್ದಂಗೆ ಮೇಂಟೈನ್ ಮಾಡಿದ್ರೆ 6-10 years ಒಂದು ಪ್ಲಾಂಟ್ನ ನಾವು ಮೇಂಟೈನ್ ಮಾಡ್ಕೋಬೋದು. ಸೊ ನಾವು ಅದರಲ್ಲಿ ನಾವು ಪ್ಲಾಂಟ್ನ ಯಾವ ರೀತಿ ನಾವು ಮೇಂಟೈನ್ ಮಾಡ್ತೀವಿ ಡಿಸೀಸ್ ಫ್ರೀ ಆಗಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಈ ರೀತಿ ಮಾಡಿ ನಾವು ಒಳ್ಳೆ ಲಾಭದಾಯಕವಾಗಿ ನಮ್ಮಲ್ಲಿ ವೆನಿಲನ ನಾವು ಪ್ಲಾಂಟ್ ಮಾಡಿ ಬೆಳ್ಕೊಂಡು ಬರ್ಬೋದು. ಇದು ಸೆಲ್ಫ್ ಪಾಲಿನೇಷನ್ ಇಲ್ಲದ್ರೆ ನಾವು ಆರ್ಟಿಫಿಷಿಯಲಾಗಿ ನಾವೇ ಪಾಲಿನೇಷನ್ ಮಾಡಬೇಕಾಗ್ತದೆ. ಈ ಫ್ಲವರ್ ಓಪನ್ ಆಗಿ ಬೆಳಗ್ಗೆ ಸೂರ್ಯ ಹೊಡ್ತಾನೆ ಫ್ಲವರ್ ಓಪನ್ ಆಗಿರ್ತದೆ. ಸೊ ಇದು ಬಿಟ್ವೀನ್ 7 to 11:30 ಒಳಗಡೆ ಬಿಸಿಲು ಇರೋದ್ರೊಳಗೆ ನಾವು ಪಾಲಿನೇಷನ್ ಮಾಡಬೇಕಾಗ್ತದೆ. ಈ ಪಾಲಿನೇಷನ್ ಮಾಡೋದಕ್ಕೆ ಏನಪ್ಪ ಅಂತಂದರೆ ಕ್ಲೀನಾಗಿ ಕೈ ಶೇಕ್ ಆಗ್ದಂಗೆ ಸ್ವಲ್ಪ ಹುಡುಗರು ಇದ್ದರೆ ಬೆಟ್ರು. ಸೊ ನಮಗೆ ಜಾಸ್ತಿ ವಯಸ್ಸಾದವರಿದ್ದರೆ ಈ ಪ್ಲಾಂಟ್ಸ್ನ ಪಾಲಿನೇಷನ್ ಆದಮೇಲೆ ಹಾಳಾಗೋ ಸಾಧ್ಯತೆ ಇರ್ತದೆ. ಹಾಗಾಗಿ ಇದನ್ನು ನಾವೇನು ಮಾಡ್ತೀವಿ ಅಂತಂದರೆ ಸೊ ನಮ್ಮಲ್ಲಿ 18-20 ವರ್ಷದಿಂದ 25 ವರ್ಷದೊಳಗಿರೋಂಥ ಹೆಂಗಸ್ರನ್ನೇ ಕ್ಲೀನಾಗಿ ಕಣ್ಣು ಕಾಣೋಂಥವ್ರಿಗೆ ಈ ಪಾಲಿನೇಷನಿಗೆ ಬಿಡ್ತೀವಿ. ಆದಷ್ಟು ನಾವು ಸ್ವಂತ, ನಮ್ಮ ಮಗ ಇದ್ದಾನೆ ಅವರೆಲ್ಲ ಯಂಗ್ಸ್ಟರ್ಸ್ ಇರೋದ್ರಿಂದ ಸ್ವಂತ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ. ಜಾಸ್ತಿ ಬಂದರೆ ನಮ್ಮಲ್ಲಿ ಕರ್ಕೊಂಡು ಬಂದುಬಿಟ್ಟು ಅಂಥವ್ರಿಗೆ ಟ್ರೈನ್ ಮಾಡಿಬಿಟ್ಟು ಪಾಲಿನೇಷನ್ ಸ್ಟಾರ್ಟಿಂಗ್ನಲ್ಲಿ ನಾವು ಹೇಳ್ಕೊಡ್ಬೇಕಾಗತ್ತಿದ್ದು. ಆರ್ಟಿಫಿಷಿಯಲ್ ಪಾಲಿನೇಷನ್ ಆಗೋದ್ರಿಂದ ಯಾವ ರೀತಿ ಪಾಲಿನೇಷನ್ ಮಾಡಬೇಕು ಅಂತೇಳಿ ಹೇಳ್ಕೊಟ್ಬಿಟ್ಟು ನಾವೇ ಪಾಲಿನೇಷನ್ ಮಾಡೋದಕ್ಕೆ ಬೆಳಗ್ಗೆ ಹೊತ್ತು ಬಂದು ಜೊತೆಗೆ ನಿಂತ್ಕೊಂಡು ಇದನ್ನು ನಮ್ಮ ಎದುರುಗಡೆ ಮಾಡಿಸೋದು ಒಳ್ಳೆಯದು. ಯಾಕಂದರೆ ಅವ್ರು ಪಾಲಿನೇಷನ್ ಮಾಡ್ಬೇಕಾದ್ರೆ ಯಾವುದೋ ರೀತಿ ಮಾಡೋದ್ರೆ ನಮಗೆ ಏನಾಗ್ತದೆ, ಡೈರೆಕ್ಟ್ ಈಲ್ಡ್ ಮೇಲೆ ಎಫೆಕ್ಟ್ ಆಗೋದ್ರಿಂದ ನಮ್ಮ ಎದುರುಗಡೆ ನಾವು ಇದ್ದು ನಮ್ಮ ವಾಚ್ಫುಲ್ ನಮ್ಮ ಕಣ್ಣು ಎದುರುಗಡೆನೆ ನಾವು ಪಾಲಿನೇಷನ್ ಮಾಡ್ಕೊಳ್ಳೋದು ಒಳ್ಳೆಯದು. ಆದಷ್ಟು ಯಂಗ್ ಜನ್ರೇಷನ್ ಇದ್ದರೆ ಪಾಲಿನೇಷನ್ ಮಾಡೋದಕ್ಕೆ ಒಳ್ಳೆಯದು. ಈ ಗಿಡ ನೋಡ್ರಿ, ನಾವು 1 meter ಬಳ್ಳಿ ತಂದು ಹಾಕಿದ್ವಿ. ಈ ಬಳ್ಳಿ ಏನಾಗಿದೆ ಅಂದರೆ ಈಗ ಸೀದನ ಫಸ್ಟ್ ಹಾಕಿದ್ಮೇಲೆ ಇದಕ್ಕೆ ಗಿಡಕ್ಕೆ ಕಟ್ಬಿಟ್ಟು ಬಿಟ್ಟಿದ್ವಿ. ಸೊ ಇದು ಬೆಳೀತಾ ಹೋಗಿ ಲಾಸ್ಟ್ ಈಗ ಆಲ್ರೆಡಿ 10-12 ಹೋಗಿದೆ. ಸೊ ಇದನ್ನು 12-15 ವರೆಗೂ ಹೋಗಿದೆ.
ನಾವೇನು ಮಾಡ್ತೀವಿ ಅಂದರೆ 10-12 ಅಡಿ ನಮ್ಮ ಏಣಿ ಹಾಕಿ ನಾವು ಒಬ್ಬರು ಮನುಷ್ಯರು ಇಳಿಸೋ ಹೈಟಿಗೆ ಹೋಗ್ತಿದ್ದಂಗೆ ನಾವು ಇದನ್ನು ಯಾಕೆ ಇಳಿಸ್ತೀವಿ ಅಂದರೆ ಇದನ್ನು ಡ್ರಿಪ್ ವೈರ್ ಹಾಕ್ಬಿಟ್ಟು ತಂತಿ ಹಾಕಿ ಡ್ರಿಪ್ ವೈರ್ ಹಾಕಿ ಈ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇದನ್ನು ಇಳಿಸ್ಬಿಟ್ಟು ಬಳ್ಳಿ ಇಳಿಸ್ತೀವಿ, ಯಾಕಂದರೆ ಬಳ್ಳಿ ಇಳಿಸ್ಲಿಲ್ಲ ಅಂದರೆ ನಮ್ದು ಇದೆಲ್ಲ ಆರ್ಟಿಫಿಷಿಯಲ್ ಪಾಲಿನೇಷನ್ ಮಾಡೋದ್ರಿಂದ ಆಮೇಲೆ ಸ್ಟ್ರೆಸ್ ಕೊಡೋದೆಲ್ಲ ಕೊಡಬೇಕಾಗಿದ್ದರಿಂದ ನಾವು ಬಳ್ಳಿ ಹಾಗೆ ಮೇಲ್ಗಡೆ ಬಿಟ್ಟರೆ ನಾವು ಯಾವುದು ಪಾಲಿನೇಷನ್ ಮಾಡೋಕ್ಕೂ ಆಗೋದಿಲ್ಲ, ಸ್ಟ್ರೆಸ್ ಕೊಡೋದಕ್ಕೂ ಆಗೋದಿಲ್ಲ. ಸೊ ಅದಕ್ಕಿಂತ ಈಗ ಈ ರೀತಿ ಬಳ್ಳಿ ಇದನ್ನು ನೆಕ್ಸ್ಟ್ ಬಳ್ಳಿ ಇಳಿಸ್ಬಿಟ್ಟು ಈ ಇದಕ್ಕೆ ಡ್ರಿಪ್ ವೈರ್ಗಳಿಗೆ ಹ್ಯಾಂಗಾಗಿ ಸುತ್ತ ನಾವು ಇದನ್ನು ಸುತ್ತಾಕಾರ ಮಾಡಿಬಿಟ್ಟು ಬಳ್ಳಿನ ಇಳಿಸ್ತೀವಿ. ಇಳಿಸ್ಬಿಟ್ರೆ ನಾವು ಯಾವಾಗ ಟೈಮ್ನಲ್ಲಿ ನಾವು ಪಾಲಿನೇಷನ್ ಮಾಡಬೇಕು ಅಂತಂದಾಗ ಅವಾಗ ಸ್ಟ್ರೆಸ್ ಕೊಡೋದಕ್ಕೆ ಅವಾಗ ಏನು ಚಿಗ್ರ ಆಗಿರುತ್ತೆ ಅದನ್ನು ನಾವು ಹಿಚ್ಕಿ ತೆಗಿಬೋದು, ಸ್ಟ್ರೆಸ್ ಕೊಡೋದಕ್ಕೂ ಬರ್ತದೆ. ಆಮೇಲೆ ಪಾಲಿನೇಷನ್ ಮಾಡಬೇಕಾದ್ರೆ ವಿತಿನ್ 6 ಫೀಟ್ ನಮ್ಮ ಹೈಟಿಗೆ, ಒಬ್ಬ ಮನುಷ್ಯರು ಪಾಲಿನೇಷನ್ ಮಾಡೋ ಹೈಟಿಗೆ ನಾವು ಪ್ಲಾಂಟ್ನ ಇಟ್ಕೊಂಡ್ರೆ ನಮ್ಗೆ ಈಸಿಯಾಗಿ ಪಾಲಿನೇಷನ್ ಮಾಡೋದಕ್ಕೆ ಆಗ್ತದೆ, 5-6 ಅಡಿ ಒಳಗಡೆ ಇಟ್ಕೊಂಡ್ರೆ. ಸೊ ನಿಂತು ಪಾಲಿನೇಷನ್ ಮಾಡೋದಕ್ಕೂ ಕೂತು ಪಾಲಿನೇಷನ್ ಮಾಡೋದಕ್ಕೂ ಅನುಕೂಲ ಆಗಂಗೆ ನಾವು ಪ್ಲಾಂಟ್ನ ಪ್ಲಾಂಟ್ ಮೆಟೀರಿಯಲ್ ಹೈಟ್ನ ಮೇಂಟೈನ್ ಮಾಡೋದು ಸೂಕ್ತ. ನಮ್ಮದು ಲೆಫ್ಟ್ ಬ್ಯಾಂಕ್ ಕೆನಾಲ್ ಅಚ್ಚುಕಟ್ಟಿನಲ್ಲಿ ಬರ್ತದೆ, ಅಚ್ಚುಕಟ್ಟಿನಲ್ಲಿ ಬರೋದ್ರಿಂದ ನಮ್ಮಲ್ಲೆಲ್ಲ ಫ್ಲಡ್ ಇರಿಗೇಷನ್ನೇ. ಬಟ್ ಆದರೂ ಕೂಡ ನಾವು ಮಧ್ಯದಲ್ಲಿ ಅಲ್ಲಲ್ಲಿ ಸ್ಪ್ರಿಂಕ್ಲರ್ ಹಾಕ್ಸ್ಕೊಂಡಿದ್ದೀವಿ. ನಾವು ಇದಕ್ಕೆ ವಾಟ್ರಿಂಗ್ ಏನಪ್ಪ ಅಂತಂದರೆ ನಾವು ರೆಗ್ಯುಲರ್ ಫ್ಲಡ್ ಇರಿಗೇಷನ್ ಎಲ್ಲ ಕೊಡ್ತಾ ಇದ್ದೀವಿ, ಎಲ್ಲ ಫ್ಲಡ್ ಇರಿಗೇಷನ್ ಎಲ್ಲ ಕೊಡ್ತಾ ಇದ್ದೀವಿ. ಬಟ್ ಇದಕ್ಕೆ ಏನಾಯ್ತಂದರೆ ಪ್ಲಾಂಟಿಗೆ ಕ್ಲೀನಾಗಿ ಮಲ್ಚಿಂಗ್ ಮಾಡಿದ್ದೀವಿ. ಪ್ಲಾಂಟ್ ಹಾಕಿ ಕೂರಿಸ್ಬೇಕಾದ್ರೆ ಸಸಿ ಕೂರಿಸ್ಬೇಕಾದ್ರೆ ಕೆಳಗಡೆ ಕ್ಲೀನಾಗಿ ಮಲ್ಚಿಂಗ್ ಮಾಡಿಬಿಟ್ಟು ಹಾಕಿ ಆಮೇಲೆ ಮೇಲ್ಗಡೆ ಮಲ್ಚಿಂಗ್. ಸೊ ಮೇಲ್ಗಡೆ ಹಾಕಿರೋ ಗೊಬ್ಬರ ಎಲ್ಲೂ ಕೊಚ್ಕೊಂಡು ಹೋಗ್ದಂಗೆ ಕ್ಲೀನಾಗಿ ಮಲ್ಚ್ ಮಾಡಿ ಬಿಟ್ಟಿದ್ದೀವಿ. ಸೊ ಇದರಲ್ಲಿ ಏನಾಗ್ತದೆ ಅಂದರೆ ನಮ್ಮದು ಸಮ್ಮರ್ನಲ್ಲಿ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಮಧ್ಯದಲ್ಲಿ ಸ್ಪ್ರಿಂಕ್ಲರ್ಸ್ ಹಾಕಿಸ್ತೀನಿ ನಾನು. ಸೊ ಆ ಸ್ಪ್ರಿಂಕ್ಲರ್ಸ್ನಲ್ಲಿ ಸ್ವಲ್ಪ ನೀರು ಹೊಡೆಯೋದನ್ನು ಟೆಂಪ್ರೇಚರ್ ಕಂಟ್ರೋಲ್ ಮಾಡ್ಬೋದು. ಬಟ್ ಯಾವುದೇ ಕಾರಣಕ್ಕೆ ಏನಪ್ಪ ಅಂತಂದರೆ ಪಾಲಿನೇಷನ್ ಮಾಡಿ ಫ್ಲವರಿಂಗ್ ಮಾಡೋ ಸ್ಟೇಜ್ನಲ್ಲಿ ಮಾತ್ರ ನಾವು ನೀರು ಕೊಡಬಾರ್ದು ಅಂತಾರೆ. ಯಾಕಂದರೆ ಪಾಲಿನೇಷನ್ ಮಾಡಿದ್ದ ಫ್ಲವರ್ಸ್ ಬೀಳೋ ಸಾಧ್ಯತೆ ಇರೋದ್ರಿಂದ ಆ ಟೈಮ್ನಲ್ಲಿ ನೀರು ಕೊಡೋದು ಅವಾಯ್ಡ್ ಮಾಡಿ. ಎಲ್ಲ ಹಾಕ್ಬಿಟ್ಟು ನಮಗೆ ಎಲ್ಲ ಪಾಲಿನೇಷನ್ ಆಗಿ ಬೀನ್ಸ್ ಸ್ಟೇಜ್ ಬಂದ ಮೇಲೆ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋದಕ್ಕೆ ಬೇಕಾದ್ರೆ ನಾವು ಸ್ಪ್ರಿಂಕ್ಲರ್ಸ್ ಮಾಡ್ಬೋದು. ಇದಕ್ಕೆ ನಾನು ಏನು ಮಾಡ್ತೇನೆ, ನಾನು ಈಗಾಗಲೇ ಹೇಳ್ತಂಗೆ ನಾನು ಇದಕ್ಕೆ ಗೊಬ್ಬರ ಏನು ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಒಳ್ಳೆ ಎರೆಹುಳ ಗೊಬ್ಬರ, ನನ್ನಲ್ಲಿ ಪ್ರೊಸೆಸ್ ಆಗಿರೋ ಗೊಬ್ಬರ ಅಥವಾ ಕೊಳತ ಗೊಬ್ಬರ ಅಥವಾ ನನಗೆ ನವಚೈತನ್ಯ ಗೊಬ್ಬರ ಅಂತೇಳಿ ನಮಗೆ ಮ್ಯಾಮ್ಕೋಸ್ನವ್ರು ಮಾರ್ಕೆಟ್ ಮಾಡ್ತಿದ್ದಾರೆ. ಸೊ ಅದರೊಳಗೆ ಮೈಕ್ರೋ ಆರ್ಗನಿಸಮ್ ಮಿಕ್ಸ್ ಇದೆ, ಟ್ರೈಕೋಡರ್ಮ್ ಇದೆ, ಸುಡೋಮೋಸ್ ಇದೆ, ಆಮೇಲೆ ನೈಟ್ರೋಜನ್ ಫಿಕ್ಸಿಂಗ್ ಇದಿದೆ, ಆಮೇಲೆ ಫಾಸ್ಫರಸ್ ಸಾಲಿಬಲ್ ಬ್ಯಾಕ್ಟೀರಿಯಾಸ್ ಮೈಕ್ರೋ ಆರ್ಗನಿಸಮ್ಸ್ ಇರೋಂಥ ಒಳ್ಳೆ ಗೊಬ್ಬರ ಇದೆ. ಅದನ್ನು ನಾನು ಒಂದು ಪ್ಲಾಂಟಿಗೆ ಏನಂದರೆ 2 kgವರೆಗೂ ಕೊಡ್ತಾ ಇದ್ದೀನಿ. ಒಳ್ಳೆ ಕೊಳತ ಗೊಬ್ಬರ ಸಿಕ್ಕರೆ ಅದನ್ನು 2-3 kg ಟ್ರೈಕೋಡರ್ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ. ಜೊತೆಗೆ ನಿಮ್ಮ ಕೇಕ್ನ 1/2 kg ಡಿಪೆಂಡಿಂಗ್ ಅಪ್ ಆನ್ ದ ಪ್ಲಾಂಟ್ ಸೈಜು ನಾನು ಕೊಡ್ತಾ ಇದ್ದೀನಿ. ಸೊ ಈ ರೀತಿ ಈ ಗೊಬ್ಬರನ ಏನು ಮಾಡ್ತೀನಿ ಅಂದರೆ ಒಂದು ನಾನು ಮೇ ಜೂನಲ್ಲಿ ಒಂದು ಸರಿ ಕೊಡ್ತೀನಿ, ಆಮೇಲೆ ಆಗ 3-4 months ಮಾನ್ಸೂನ್ ಎಂಡಿಗೆ ಒಂದು ಸರಿ ಕೊಡ್ತಾ ಇದ್ದೀನಿ. ಸೊ ಈ ರೀತಿ ಕೊಟ್ಟು ಅದು ಕ್ಲೀನಾಗಿ ಮುಚ್ಚಿಕೆ ಮಾಡಿ ಬಿಡ್ತಾ ಇದ್ದೀನಿ. ಬಟ್ ಏನಪ್ಪ ಅಂದರೆ ಪಾಲಿನೇಷನ್ ಇದನ್ನು ಫ್ಲವರಿಂಗ್ ಮಾಡೋದಕ್ಕೋಸ್ಕರ ಸ್ಟ್ರೆಸ್ ಮಾಡಬೇಕು ಅಂದಾಗ ನಮ್ಮಲ್ಲಿ ನ್ಯಾಚುರಲ್ಲಾಗಿ ಏನಾಗುತ್ತೆ, ಇಲ್ಲಿ ಕ್ಲೋಸರ್ ಪೀರಿಯಡ್ ಬರುತ್ತೆ ಡಿಸೆಂಬರಿಂದ ಜನವರಿನಲ್ಲಿ. ಸೊ ನಮ್ಗೆ ಅವಾಗ ನೀರು ಏನು ಇರೋದಿಲ್ಲ. ಸೊ ಆಗ ನ್ಯಾಚುರಲ್ಲಾಗಿ ಆ ಟೈಮಲ್ಲಿ ಸ್ವಲ್ಪ ನಮಗೆ ಜಾಸ್ತಿ ಇದಾಗಬೇಕಂದ್ರೆ ಸ್ವಲ್ಪ ನಾವು ಒತ್ತಿರ ಮುಚ್ಚಿಕೆನ ಓಪನ್ ಮಾಡಿಬಿಟ್ರೆ ಆ ಟೈಮ್ನಲ್ಲಿ ಪ್ಲಸ್ ಪ್ಲಾಂಟ್ಸಿಗೆ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಬಟ್ ಚೆನ್ನಾಗಿ ಬಲ್ತಿದ್ರೆ ಪ್ಲಾಂಟ್ಸ್ ನಾನು ಹೇಳೋ ಪ್ರಕಾರ ನಾವು ಆ ಸ್ಟ್ರೆಸ್ ಕೂಡ ಅವಶ್ಯಕತೆ ಇರೋದಿಲ್ಲ. ಬಟ್ ಸ್ಟ್ರೆಸ್ ಅಂತಂದರೆ ಏನು ಮಾಡ್ತೀವಿ, ನಾವು ಏನು ಚಿಗುರು ಬೆಳೆದಿರ್ತದೆ ಆ ಚಿಗುರನ್ನ ನಾವು ಡಿಸೆಂಬರ್ ಎಂಡಿಗೆ ಚಿಗುರನ್ನ ಕಟ್ ಮಾಡ್ತೀವಿ. ಆ ಸ್ಟ್ರೆಸ್ಸಿಂಗ್ ಪೀರಿಯಡ್ ನಮ್ಮ ವಾಟರ್ ಕ್ಲೋಸರ್ ಪೀರಿಯಡ್ ಟೈಮ್ನಲ್ಲಿ ನಾವು ಅದನ್ನು ಕಟ್ ಮಾಡೋದ್ರಿಂದ ಪ್ಲಾಂಟ್ಸಿಗೆ ಸೆಲ್ಫ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಪ್ಲಸ್ ಕೆಳಗಡೆ ತಂಪಿರದಂಗೆ ಸ್ವಲ್ಪ ಓಪನ್ ಮಾಡಿ ಜಾಸ್ತಿ ಬಳ್ಳಿ ಬಾಡ್ದಂಗೆ ನೋಡ್ಕೊಂಡು ಅಷ್ಟು ಸ್ಟ್ರೆಸ್ ಕ್ರಿಯೇಟ್ ಮಾಡ್ತೀವಿ. ಆ ಟೈಮ್ನಲ್ಲಿ ಒಳ್ಳೆ ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ ನಮಗೆ. ಜನವರಿ ಎಷ್ಟು ಈಗ ನಮ್ಮಲ್ಲಿ ಇವನು ನೋಡ್ತಾ ಇರೋದ್ರೆ ಈಗ ಫೆಬ್ರವರಿನಲ್ಲಿದ್ದೀವಿ, ಫೆಬ್ರವರಿ ಎಂಡಿಗಿದ್ದೀವಿ, ಒಳ್ಳೆ ಫ್ಲವರಿಂಗ್ ನಮ್ಮಲ್ಲಿ ಬಂದಿದೆ. ಇನ್ನೊಂದು 15 ಡೇಸಿಗೆ ನಮಗೆ ಪಾಲಿನೇಷನಿಗೆ ಬರ್ತದೆ. ನಮ್ಮಲ್ಲಿ ಇದೊಂದು ಗಿಡಕ್ಕೆ ಒಂದು ರೋಗ ಬಂದಿದೆ. ಇದೇನಪ್ಪ ಅಂತಂದರೆ ಇಲ್ಲಿರೋ ನಮ್ಮ ಏನಿದೆ ಏರಿಯಲ್ ರೂಟ್ಸ್ ಎಲ್ಲ ಒಣಗ್ತಾ ಬಂದಿದ್ದಾವೆ. ಇದು ರೂಟ್ಸ್ ಕೊಳೆ ರೋಗ ಅಂತಾರೆ. ಇದು ಫೈಟೋಥರ್ಫ ಅಥವಾ ಫಿಸಿಯೋಥರ್ಫ ಅಂತೇಳಿ ಒಂದು ಶಿಲೀಂಧ್ರದಿಂದ ಈ ರೋಗ ಬರುತ್ತೆ. ಸೊ ಇದಕ್ಕೆ ನಾವೇನು ಮಾಡಬೇಕಂದ್ರೆ ಆದಷ್ಟು ನಾವು ಪ್ರಿಕಾಷನರಿ ಮೆಷರ್ ಆಗಿ ನಾನು ಈಗಲೇ ಹೇಳ್ದಂಗೆ ನಾವು ಗೊಬ್ಬರ ಕೊಡಬೇಕಾದ್ರೆ ಟ್ರೈಕೋಡರ್ಮ ಸುಡಮಸ್ಸು ಇವನ್ನೆಲ್ಲ ಮಿಕ್ಸ್ ಮಾಡಿ ಮೈಕ್ರೋ ಆರ್ಗನಿಸಮ್ಸ್ ಗೊಬ್ಬರನೇ ಕೊಡೋದು ಒಳ್ಳೆಯದು, ಪ್ಲಸ್ ನಿಮ್ಮ ಕೇಕ್ ಹಾಕಿ ಕೊಡೋದು ಒಳ್ಳೆಯದು. ಸೊ ಆದರೂ ಕಾಣ್ತಾ ಇದೆ ಅಂದರೆ ನಾವೇನು ಮಾಡ್ತೀವಿ ಅಂದರೆ COC ಒಂದು ಡ್ರೆಂಚ್ ಮಾಡ್ತೀವಿ, ಆಮೇಲೆ ಏರಿಯಲ್ ರೂಟ್ಸ್ಗೆಲ್ಲ ಕೊಡ್ತೀವಿ ಕಾಪರ್ ಆಕ್ಸಿಕ್ಲೋರೈಡ್. ಯೂಶಲಿ ಮಾನ್ಸೂನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮತ್ತು ಮಾನ್ಸೂನ್ ಜಾಸ್ತಿ ಇತ್ತಂದರೆ ಮಧ್ಯದಲ್ಲೂ ಮತ್ತು ಮಾನ್ಸೂನ್ ಮುಗಿತಿದ್ದಂಗೆ ಕೊಟ್ಟು ರೂಟ್ಸ್ನೆಲ್ಲ ಕಾಪಾಡಿ. ಅಲ್ಲಿ ಕಾಣ್ತಾ ಇತ್ತಂದರೆ ರೂಟ್ಸ್ನೇನೋ ಕೊಳೆ ರೋಗ ಕಾಣ್ತಂದ್ರೆ ಅದನ್ನು ಕೊಟ್ಟು ಮಾಡ್ಕೊಳ್ತೀವಿ. ಈ ಅನಿವಾರ್ಯವಾಗಿ ಇಷ್ಟೆಲ್ಲ ನಾವು ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಎಲ್ಲೋ ಕೆಲವು ಪ್ಲಾಂಟ್ಸ್ ಬಳ್ಳಿಗಳಿಗೆ ಈ ರೀತಿ ಹಂಗೆ ರೋಗ ಇದ್ದು ಒಣಗ್ತಾ ಇದ್ದರೆ ಅದನ್ನು ಸೂಕ್ತ ಅಂತಂದರೆ ನಾವೇನು ಹೇಳ್ಕೊಳ್ತೀವಿ ಅಂದರೆ ಈ ಪ್ಲಾಂಟ್ನ ಮೆಟೀರಿಯಲ್ನ ತೆಗೆದುಬಿಟ್ಟು ರೂಟ್ ಸಮೇತ ಯಾವುದೂ ಉಳಿದಂಗೆ ನಮ್ಮ ತೋಟದಿಂದ ದೂರ ಹಾಕೋದು ಸೂಕ್ತ ಅಂತ ನನಗೆ ಅನಿಸಿಕೆ. ಸೊ ಆವಾಗ ನಾವು ಇದು ಒಂದು ಪ್ಲಾಂಟಿಂದ ಇನ್ನೊಂದು ಪ್ಲಾಂಟಿಗೆ ಸ್ಪ್ರೆಡ್ ಮಾಡೋದನ್ನು ತಪ್ಪಿಸ್ಕೋಬೋದು. ಯೂಶಲಿ ಪ್ಲಾಂಟಿಂಗ್ನ ಮೇ ಜೂನಲ್ಲಿ ಮಾಡಿದ್ದೀನಿ, ಆ ಟೈಮ್ನಲ್ಲಿ ಪ್ಲಾಂಟಿಂಗ್ ಮಾಡಿದೆ ನಾನು. ಸೊ ಈಗ ನನಗೆ 2 ವರ್ಷದ ಬಳ್ಳಿಗಳೇನಿದ್ವು ಆಗಿರೋ ಬಳ್ಳಿಗಳು ಈ ಸರಿಗೆ ನನಗೆ
ಮಗ್ಗು ಬಿಡ್ತಾ ಇದ್ದಾವೆ. ಸೊ ಈ ಸರಿ ನನಗೆ ಪಾಲಿನೇಷನ್ ಸಿಗ್ತಾ ಇದೆ. ಸೊ ನಾನು ಈ ವರ್ಷ ನಾನು ಇದನ್ನು ಪಾಲಿನೇಷನ್ ಮಾಡಿಬಿಟ್ಟು ನಾನು ಬೆಳೆನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ನಮ್ಮಲ್ಲಿ ರೆಗ್ಯುಲರ್ ಲೇಬರ್ಸ್ ಇರ್ತಾರೆ, ಆಮೇಲೆ ನಾವು ತೋಟಕ್ಕೆ ಬರ್ತಿರ್ತೀವಿ. ಸೊ ಅಡಿಕೆ ಕೆಲಸ ಕಡಿಮೆ ಇದ್ದ ಮಧ್ಯದಲ್ಲಿ ನಾವು ಇದನ್ನು ಉಪಬೆಳೆಯಾಗಿ ಬೆಳೆಯಬಹುದು. ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ರೋಗದ ನಿರ್ವಹಣೆಯನ್ನು ಅಚ್ಚುಕಟ್ಟಾಗಿ ಮಾಡಿದರೆ ವೆನಿಲ್ಲಾ ಬೆಳೆಯಲ್ಲಿ ಖಂಡಿತವಾಗಿ ಉತ್ತಮವಾದ ಆದಾಯವನ್ನು ಗಳಿಸಬಹುದು. ವೆನಿಲ್ಲಾ ಬೆಳೆ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ ನಾಗರಾಜ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.